ಕ್ಷಮಿಸ್ಬಿಡಿದೆಲ್ಲೂ ಬರಕ್ ಆಗಲ್ಲ. ನನ್ನ ಸ್ನೇಹಿತನ ಫ್ಯಾಮಿಲಿ ತೊಂದರೆಯಲ್ಲಿದೆ, ಅವ್ರನ್ನ ತೊಂದರೆ ಹೇಳ್ಬಿಟ್ಟು ನಾನು ಎಲ್ಲೂ ಬರಲ್ಲ ಸರ್. ಈಗಾಗಲೇ ನಾನು ಸುಮ್ಮನೆ ಅವ್ರ ಜೊತೆ ಪೂಜೆ ಕೂತ್ಕೋಬೇಕಾಗಿತ್ತು, ಮೀಟಿಂಗು ಅದು ಇದು ಅಂತ ಹೇಳಿ ಬರೀ ವೈಟಿಂಗ್ ಆಗೋಗಿದೆ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ, ಕ್ಷಮಿಸ್ಬಿಡಿ. ಸಾರಿ ನಾಯಕರೇ, ಈ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀರಿ. ನಾಯಕರೇ ಒಂದು ನಿಮಿಷ ನಿಮ್ಗೆ ಕಾಲ್ ಮಾಡ್ತೀನಿ. ಹಲೋ, ವಾಟ್ ಮಂಡ್ಯನಾ ಸರ್? ನಾನು ಎಲ್ಲ ಕಡೆ ನಾಕ ಬಂದು ಮಾಡಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾವ ರೂಟಲ್ಲಿ ಹೋದ್ರು? ಖಂಡಿತ ಸರ್, ಪ್ರತಿ ಕಡೆನೂ ನಾಕ ಬಂದು ಯಾಕಿದ್ದಾರೆ ಅಂತ ಹೇಳಿದ್ರು. ಅವ್ರು ಕಣ್ ತಪ್ಸಿಗೆ ಹೋಗಕ್ಕೆ ಹೇಗೆ ಸಾಧ್ಯ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಲೊಕೇಶನ್ ಕಳಿಸ್ತಾರಂತೆ, ಆದಷ್ಟು ಬೇಗ ಹೋಗೋಣ. ಸುಮನ ಈಗಲಾದ್ರೂ ನಾನು ಹೋಗಕ್ ಬಿಡು, ಗೀತಾ ಮತ್ತೆ ಅದೇ ಮಾತಾಡ್ಬೇಡ. ಅವ್ರ ಜಾಗ ಗೊತ್ತಾಗ್ಬೇಕು ಅನ್ನೋದು ನಮ್ಮಿಬ್ರು ಮಾತಾಗಿತ್ತು. ಇನ್ನು ಅವ್ರು ಎಲ್ಲಿದ್ದಾರೆ ಅಂತ ನಮಗ್ ಗೊತ್ತಾಗಿಲ್ಲ. ಜಾಗ ಗೊತ್ತಾಗೋವರೆಗೂ ನಾವಿಬ್ರು ಜೊತೆಗೆ ಇರ್ತೀವಿ. ನಾನು ಅವ್ಳ ಹಿಂದೆನೆ ಹೋಗ್ತೀನಿ. ಅಕಸ್ಮಾತ್ ನಾನು ಏನಾದ್ರೂ 15 ನಿಮಿಷದ ಒಳಗಡೆ ಕಾಲ್ ಮಾಡಿಲ್ಲ ಅಂದ್ರೆ ನೀನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡು, ಹಾಗೆ ತೀರ್ಥ ಮತ್ತೆ ವಿಜಿಗೆ ಇನ್ಫಾರ್ಮ್ ಮಾಡಿ ಇಲ್ಲಿ ಬರಕ್ ಹೇಳು. ಬೇಡ ಗೀತಾ, ನಾವಿಬ್ರು ಜೊತೆಗೆ ಇರೋಣ, ಏನೇ ಆದ್ರೂ ಸರಿ. ಅಲ್ಲ, ನಾನೇನಾದ್ರೂ ಅಪಾಯದ ಕಡೆ ಹೋಗ್ತಿದ್ರೆ ನೀನ್ ನನ್ ಕಳ್ಸ್ಕೊಡ್ತಿದ್ದ? ಇಲ್ಲ ತಾನೆ, ಹಾಗೆ ನಾನು ನಿಮ್ ಅತ್ತೆ ಹೇಳಿದ್ ನಿಜ ಸುಮನ, ನೀನ್ ತುಂಬಾ ಹಠ ಮಾರಿ ಆಗಿದ್ಯಾ. ಹೌದು, ನನ್ನೋರ್ಗೋಸ್ಕರ, ನನ್ನೋರ್ ಸುರಕ್ಷತೆಗೋಸ್ಕರ ಹಠ ಮಾಡಿನೇ ಗೆಲ್ಲೋದಾದ್ರೆ ನಾನು ಹಠ ಮಾಡ್ತೀನಿ. ಸರಿ ಆಯ್ತು, ನಡಿ. ಸುಮನ ಒಂದ್ಸಲ ತೀರ್ಥ ಅವ್ರು ಕಾಲ್ ಮಾಡು. ಸರ್ ಒಂದ್ 2 ನಿಮಿಷ ಸರ್, ಆ ಫೋಟೋಸ್ ಕಳಿಸ್ತೀನಿ. ತೀರ್ಥ, ಚಂದ್ರಿಕಾ ಅಂತ ಫೋನ್ ಮಾಡು. ಇವತ್ ಫಂಕ್ಷನ್ ಅಲ್ಲಿ ತೆಗ್ದಿರೋ ಫೋಟೋಸ್ ಎಲ್ಲ ಅವ್ರ ಹತ್ರ ಇದೆ, ಅವ್ರ ಕೆಲ್ಸ ಕೇಳು. ವಿಜಯ್ ನೀನೇ ಕಾಲ್ ಮಾಡ್ಬಿಡು. ಹಲೋ ಅತ್ತೆ, ನಾನ್ ವಿಜಯ್. ಇವತ್ ಫಂಕ್ಷನ್ ಅಲ್ಲಿ ಇಡಿದ್ರಲ್ಲ ಫೋಟೋಸು, ಅದನ್ನೆಲ್ಲ ಈ ನಂಬರ್ಗೆ ಶೇರ್ ಮಾಡಿ ಇವಾಗ್ಲೆ. ಸುಮ್ಮನೆ ಅವ್ರು 2 ಸರಿ ಕಾಲ್ ಮಾಡಿದ್ದಾರೆ, ಏನು ಅಂತ ವಿಚಾರಿಸ್ಬಿಡ್ತೀವಿ. ವಿಜಯ್, ಸುಮ್ಮನೆ ಅವ್ರ ಫೋನ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಫೋಟೋಸ್ ಕಳ್ಸರು. ಹಲೋ ಸರ್, ಫೋಟೋಸ್ ಕಳ್ಸಿದ್ದೀನಿ. ಸಂತೋಷಗಳೆಲ್ಲ ಒಂದೇ ಸಲ ಬಂದಾಗ ನಿನ್ನ ನೆನ್ಸ್ಕೊಳ್ಳೋದನ್ನ ಮರ್ತ್ ಬಿಟ್ಟೆ ಅಂತ ಈ ನೋವು ಕೊಟ್ಟಿಯ. ಸಾವಾದ್ರೂ ನೋವಾದ್ರೂ ಅದನ್ನ ನನಗೆ ಕೊಡು. ನಾನ್ ಪ್ರೀತ್ಸೋರ್ನ ಬಿಟ್ಟುಬಿಡು. ನನ್ನವ್ರನ್ನ ಉಳಿಸ್ಬಿಡು ದೇವ್ರೆ, ಉಳಿಸ್ಬಿಡು. ದೇವ್ರು ಕೆಟ್ಟವರಿಗೆ ಒಳ್ಳೇದ್ ಮಾಡಿರ್ಬೋದು, ಆದ್ರೆ ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಧೈರ್ಯವಾಗಿರು. ಹೌದು ಚಂದು, ವಿಜಿ, ಗೀತಾ, ಸುಮನ, ತೀರ್ಥ ಎಲ್ಲರೂ ಶೇಖರ್ನ ಹುಡ್ಕಕ್ ಹೋಗಿದ್ದಾರೆ. ಶೇಖರ್ ಸಿಕ್ಕೇ ಸಿಗ್ತಾರೆ. ನೀನ್ ಧೈರ್ಯವಾಗಿರು. ಆಂಟಿ, ಆ ಚೈಲ್ಡ್ಗಳೆಲ್ಲ ಹೋಗಿ ಅವ್ರನ್ನ ಹುಡ್ಕಿದ್ರೆ ಶೇಖರ್ ಸಿಕ್ಬಿಡ್ತಾರಾ? ಅವ್ರು ಸಿಗೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಶೇಖರ್ ಬರಬೇಕಾಗಿತ್ತು. ನೋಡಮ್ಮ, ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಕೂಲ್ ಆಂಟಿ, ನಾನಿರೋ ವಿಷಯ ಹೇಳ್ದೆ. ನಾವೆಲ್ಲ ಯಾವ ಕಾಲದಲ್ಲಿ ಇದ್ದೀವಿ ಅಂದ್ರೆ,
ಜೀವ ಉಳಿಸೋ ಮೆಡಿಸಿನ್ ಕೈಗೆ ಸಿಗೋ ಮುಂಚೆನೆ ಜೀವ ತೆಗೆಯೋ ಪಾಯಿಸನ್ ಕೈಗೆ ಸೇರುತ್ತೆ. ಬೆಟ್ಟ ಹೊತ್ಕೊಂಡು ಬರ್ತೀನಿ ಅಂತ ಬಿಟ್ಟು ಬಿಲ್ಡಪ್ ಕೊಡೋರೆಲ್ಲ ಚಿಟ್ಕೆ ಮಣ್ಣು ತರಲ್ಲ. ನನ್ನ ಮಾತು ಕೇಳಿ, ನನ್ನ ಹುಡುಗರನ್ನ ಕಳ್ಸೋಣ, ವಿದಿನ್ ಅನ್ ಅವರ್ ನಿಮ್ಮ ಗಂಡ ಸಿಕ್ಬಿಡ್ತಾರೆ. ಇವಾಗ ನಾನು ಬೇರೆ ಒಳ್ಳೆಯವಳಾಗ್ಬಿಟ್ಟಿದ್ದೀನಿ, ಪಾಪ ಅವ್ರಿಗೂ ಕೆಲಸ ಇಲ್ಲ. ನೀವು ಹೇಳಿದ್ರೆ ಈ ಡೀಲ್ನ ಕೊಟ್ಬಿಡ್ಲ? ಕೊಡು ವೈಜು, ಕೆಲಸ ಯಾರಿಂದಾಯ್ತು ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ, ಕೆಲಸ ಆಯ್ತಾ ಇಲ್ವಾ ಅನ್ನೋದೇ ಮುಖ್ಯ. ನೀವು ಓಕೆ ಅಂದ್ರೆ ನಿಮ್ಮ ಆನಿವರ್ಸರಿ ದಿನಾನೇ ನಿಮ್ಮ ಗಂಡನ್ನ ನಿಮಗೆ ಗಿಫ್ಟ್ ಕೊಡೋಣ, ಏನಂತೀರಾ? ಹೇಯ್ ಮುಚ್ಚೆ ಬಾಯಿ! ನಿನ್ನಿಂದಾಗ್ಲಿ ನಿನ್ನ ಅಕ್ಕ ಭಾನುಮತಿಯಿಂದಾಗ್ಲಿ ಸಹಾಯ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ಕಣೆ. ಅವಶ್ಯಕತೆ ಅಲ್ಲ ಆಂಟಿ, ಅನಿವಾರ್ಯತೆ ಅಲ್ವಾ? ಇವಳು ಸಹಾಯ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀವ್ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಬಿಡು ಸಾಧನ, ಇವರೇ ನನ್ನ ನಂಬ್ತಿಲ್ಲ ಅಂದ್ಮೇಲೆ ನಾನು ಸಹಾಯ ಮಾಡಿನೂ ಏನು ಪ್ರಯೋಜನ ಇಲ್ಲ. ನೀನ್ ಬಂದಿದ್ದು ನನ್ನ ಗಂಡ ಕಾಣೆ ಆಗಿದ್ದು ನೀನು ಮಾತಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಅನಿಸ್ತಾ ಇದೆ. ಒಂದ್ ವಿಷಯ ತಿಳ್ಕೊ, ನಿನ್ನಿಂದ ನನ್ನ ಗಂಡನಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಮುಂದೆ ನಿನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗಲ್ಲ, ಯಾಕಂದ್ರೆ ತೊಂದರೆ ಕೊಡಕ್ಕೆ ನೀನೇ ಬದುಕಿರಲ್ಲ. ಸಾಹೇಬ್ರಿಗೆ ಈಗಾಗಲೇ ಎರಡು ಸಲ ಫೋನ್ ಮಾಡಿದೆ, ಬಿಸಿ ಅಂತ ಬಂತು, ಮತ್ತೆ ಅವ್ರು ಫೋನೇ ಮಾಡಲಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಹೋಗ್ತಿದ್ನಲ್ಲ, ಎಡವ್ಬಿಟ್ಟೆ. ವಿಜಯ್ ನೆಟ್ವರ್ಕ್ ಸಿಕ್ತು, ಅವಳು ಹೋದ್ಲು, ನಾವು ಹೋಗೋಣ ಬಾ. ಕಟ್ ಮಾಡಿದ್ರು, ಕಟ್ ಮಾಡಿದ್ರೆ ಇಲ್ಲ ಕಟ್ ಆಯ್ತಾ ಗೊತ್ತಿಲ್ಲ ವಿಜಿ, ಇನ್ನೊಂದ್ಸರಿ ಟ್ರೈ ಮಾಡ. ಏನೇ ಬುಲ್ಬುಲ್, ಸ್ವಲ್ಪ ಗದ್ರದ್ದು ಗುರ್ರ ಅಂತಿದ್ಯಾ? ಈ ತಿಮ್ಮಂಗೆ ಸರಿಯಾ ತಿಮ್ಮಿಣಿ ಕಣೆ ನೀನು. ಬಿಡು ಕಾಶಿ, ಯಾರ್ದು ಮೊಬೈಲ್ ಶಬ್ದ ಬಂತು. ಇಲ್ಲ ಫೋನಾ? ಏಯ್ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗಾಕಿಲ್ಲ ಕಣೆ. ಇಲ್ಲ ಕಾಶಿ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ, ಮೊಬೈಲ್ ಶಬ್ದ ಬಂತು. ಅಯ್ಯಾ ನಮ್ಮ ಹುಡುಗರದ್ದೇ ಯಾರ್ದೋ ಇರುತ್ತೆ, ನೀನ್ ನಡೀಚಿನ. ಊಟಕ್ ಟೈಮ್ ಆಯ್ತು, ಬೇಗ ಬೇಗ ತಿಂದು ಮಾಡ್ಬೇಕಾಗಿರೋ ಕೆಲಸ ಮಾಡಣ. ಎಳೆ ಮಾಂಸ ಬಾ 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 ಬಾ, ಬಿರಿಯಾನಿ ಮಾತ್ರ ಬೆಂಕಿ. ಬಿರಿಯಾನಿ ಮಕ್ಕಳ ಚೂರು ಬಿಡಬಾರ್ದು, ನನ್ ದಾರ್ಲಿಂಗ್ ತಂದಿರೋದು. ಮಾ ಚಿಕನ್ ಪೀಸ್ ತಿಂತೀಯಾ? ತಿನ್ಲಾ.
ಗೀತಾ, ಇವರೆಲ್ಲರೂ ಕಾಣಿಸ್ತಿದ್ದಾರೆ, ನಿಮ್ಮ ಅಪ್ಪನೇ ಕಾಣಿಸ್ತಿಲ್ವಲ್ಲೇ? ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ. ಹಾಗಾದ್ರೆ ಇವರು ನಮ್ಮ ಅಪ್ಪನ ಕಿಡ್ನಾಪ್ ಮಾಡಿಲ್ವಾ? ಕಿಡ್ನಾಪ್ ಮಾಡಿಲ್ಲ ಅಂದ್ರೆ ಹೀಗೆ ತಲೆ ಮರೆಸ್ಕೊಂಡು ಇಲ್ಲೇನ್ ಮಾಡ್ತಿದ್ದಾರೆ? ಅಲ್ವಾ? ಹಾಗಾದ್ರೆ ಅವ್ರ ಅಪ್ಪನ ಬೇರೆ ಕಡೆ ಎಲ್ಲಾದ್ರೂ ಮುಚ್ಚಿಟ್ಟಿರ್ಬೋದಲ್ವಾ? ತೀರ್ಥ ಕೊಡಿದಿ, ನಾನು ಟ್ರೈ ಮಾಡ್ತೀನಿ. ನಾನು ಹೇಳಿಲ್ವಾ ನನ್ನ ಯಾರು ಹಿಂಬಾಲಿಸ್ಕೊಂಡು ಬರ್ತಿದ್ದಾರೆ ಅಂತ? ಎಲ್ಲಿದೆ ಗೀತಾ? ಫೋನ್ ಮಾಡಿದ್ರೆ ಯಾಕೆ ಕಟ್ ಮಾಡ್ತಿದ್ಯಾ? ವಿಜಿ, ನಾವು ಕಾಶಿ ಗರ್ಲ್ ಫ್ರೆಂಡ್ ನ ನೋಡಿದ್ವಿ, ಅವಳನ್ನ ಫಾಲೋ ಮಾಡ್ಕೊಂಡು ಬಟ್ಟದ ಹತ್ರ ಬಂದ್ವಿ. ಕಾಶಿ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ, ಆದ್ರೆ ಅಪ್ಪ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ಗ್ಯಾಂಗ್ ಅಲ್ಲಿದೆ ಅಂದ್ಮೇಲೆ ಮಾವನು ಅಲ್ಲೇ ಇರ್ತಾರೆ. ನೀನೇನು ಸಾಹಸ ಮಾಡಕ್ ಹೋಗ್ಬೇಡ, ಸುಮನ್ ಅವ್ರು ಬೇರೆ ಪ್ರೆಗ್ನೆಂಟ್, ರಿಸ್ಕ್ ಬೇಡ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ತೀರ್ಥ ಅಲ್ಲಿ ಇರ್ತೀವಿ, ಸರಿನಾ? ಸರಿ ವಿಜಿ, ನೀವು ಬರೋವರೆಗೂ ನಾವು ಇಲ್ಲೇ ವೇಟ್ ಮಾಡ್ತಿರ್ತೀವಿ. ಲೊಕೇಶನ್ ಶೇರ್ ಮಾಡಾಯ್ತಾ? ತೀರ್ಥ, ಲೊಕೇಶನ್ ಗೊತ್ತಾಯ್ತು, ಗೀತಾ ಕಳಿಸಿದಾಳೆ. ಹೌದಾ? ಲೊಕೇಶನ್ ಹಾಕು. ಗೀತಾ, ಏನಾಯ್ತು? ಸುಮ್ಮನ ಅಲ್ಲಿ ನೋಡು. ಸಾಧನ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಗೊತ್ತಲ್ವಾ? ಎಲ್ಲರೂ ಅವರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಅನ್ಕೊಂಡಿದ್ದು ಇವಾಗ ಆಗ್ಬೇಕು, ಅಕ್ಕ ಜೈಲಿಂದ ಆಚೆ ಬರಬೇಕು. ವೈಜು ಬರ್ತಾರೆ, ಡೋಂಟ್ ವರಿ. ಅದೊಂದೇ ನಂಬಿಕೆ ಇರೋದು ಸಾಧನ, ಅಕ್ಕನೇ ಅಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಇವ್ರುಗಳೆಲ್ಲ ಸಾಕ್ಷಿ ಆಧಾರಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದನ್ನು ಒಂದೊಂದ್ಸಲಿ ನಾನು ನಾಶ ಮಾಡೋಕ್ಕೂ ನೋಡಿದೆ, ಆದರೆ ಸೋತೋದೆ. ಹಾಗಾಗಿ ಬಾನಕ್ಕ ಜೈಲಿಂದ ಆಚೆ ಬರಲೇಬೇಕು, ಆವಾಗ ಮಾತ್ರ ಸಾಕ್ಷಿ ಆಧಾರಗಳನ್ನು ನಾಶ ಮಾಡೋಕ್ಕೆ ಸಾಧ್ಯ, ನಮ್ಮ ಶತ್ರುಗಳನ್ನು ನಾಶ ಮಾಡೋಕ್ಕೆ ಸಾಧ್ಯ. ಅದ್ರ ಬಗ್ಗೆ ಚಿಂತೆ ಬಿಡು ವೈಜು, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನನಗೆ ತುಂಬ ಬೇಕಾದವ್ರಿಗೆ ನಿಮ್ಮ ಸಹಾಯ ಹಸ್ತ ಬೇಕು. ಈ ವಿಷಯವಾಗಿ ನಾನು ನಿಮ್ಮ ಹತ್ರ ಮೊದಲೇ ಮಾತಾಡಿದ್ದೆ. ಕಣ್ಣೀರವ್ರಿಗೆ ಯಾಮಾರಿಸೋರು ನೀವು. ಚಿಕ್ಕ ಸೇವೆ ಮಾಡಿರೋ ಅಳಿಲಿಗೆ ರಾಮನಿಂದ ಬಂಗಾರದ ಗೆರೆಗಳು ಸಿಕ್ಕಿತ್ತಂತೆ. ಇನ್ನು ನೀವು ಇಷ್ಟು ದೊಡ್ಡ ಸಹಾಯ ಮಾಡ್ತಿರ್ಬೇಕಾದ್ರೆ ನಾನು ಏನು ಮಾಡದೇ ಇರೋದಕ್ಕಾಗುತ್ತಾ? ಥ್ಯಾಂಕ್ ಯು. ಅಪ್ಪನ ವಾಚು ಸುಮನ, ಇದು ಅಪ್ಪನ ವಾಚ್ ಕಣೆ. ಅಂದ್ರೆ ನಿಮ್ಮ ಅಪ್ಪ ಇಲ್ಲೇ ಇಲ್ಲ ಇದಾರೆ ಅಂತ ಆಯ್ತು. ಇದಾರ ಇದ್ರ ಅಂದ್ರೆ
ಅವ್ರ ಅಪ್ಪಂಗೇನಾದ್ರು ನೀ ಏನು ಆಗಿರಲ್ಲ ಕಣೆ, ಗಾಬಿ ಆಗ್ಬೇಡ, ಇಲ್ಲೇ ಎಲ್ಲ ಇರ್ತಾರೆ, ಹುಡ್ಕೋಣ, ಗಾಬಿ ಮಾಡ್ಕೋಬೇಡ. ಅಪ್ಪನ ಮೈ ಮೇಲೆ ಒಂದ್ ಗೀರ್ ಬಿದ್ರು, ನಾನ್ ಮಾತ್ರ ಇವ್ರನ್ನ ಯಾರನ್ನು ಸುಮ್ಮನೆ ಬಿಡಲ್ಲ ಸುಮನ. ದುಡುಕ್ಬೇಡ ನೋಡು, ಅವರೆಲ್ಲ ಇಲ್ಲೇ ಇದ್ದಾರೆ, ಅಪ್ಪನ ಬೇರೆ ಕಡೆ ಬಚ್ಚಿಟ್ಟಿರ್ಬೋದು, ಬಾ ಹುಡ್ಕೋಣ ಬಾ. ಅಲ್ಲ ಸರ್, ಎಲ್ಲ ಗಾಡಿನೂ ಚೆಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಹೇಗ್ ಮಿಸ್ ಆಗಕ್ ಸಾಧ್ಯ? ಗೊತ್ತಾಗ್ತಿಲ್ಲ ಸರ್, ಅವ್ರು ಯಾವ್ದ್ರಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಲೊಕೇಶನ್ ಶಿಫ್ಟ್ ಆಗ್ತಾನೆ ಇದೆ, ಮೇನ್ ರೂಟ್ ಅಲ್ಲಿ ಹೋಗ್ತಾ ಇಲ್ಲ, ಹಳ್ಳಿಗಳ ಒಳದಾರಲ್ಲಿ ಹೋಗ್ತಾ ಇದಾರೆ ಅನ್ಸುತ್ತೆ. ನಮ್ಮ ಎರಡು ತುಕಡಿ ಅವ್ರ ಹಿಂದೆ ಹೋಗ್ತಾ ಇದೆ, ಹಾಗೆ ಮಂಡ್ಯ ಸ್ಟೇಷನ್ ಇನ್ಫಾರ್ಮ್ ಮಾಡಿದೀವಿ, ಆ ಕಡೆಯಿಂದಾನು ಅಟ್ಯಾಕ್ ಮಾಡ್ತಿದೀವಿ. ಇನ್ನು 1 ಅವರ್ ಆಟ ಸರ್, ಕಿಡ್ನಾಪರ್ ಸಿಗಾಕೋತಾನೆ. ವಿಜಿ, ಅವ್ರ ಹಳ್ಳಿ ರಸ್ತೆಗಳನ್ನ ಬಳಸ್ಕೊಂಡು ಹೋಗ್ತಾ ಇದಾರೆ, ಪೊಲೀಸ್ ಅವರು ಎಲ್ಲ ಕಡೆ ಚೆಕ್ ಮಾಡ್ತಾ ಇದಾರೆ, ಆದ್ರೂ ಗೊತ್ತಾಗ್ತಾ ಇಲ್ಲ. ತೀರ್ಥ ಕಾಶಿ ಬೆಟ್ಟದಲ್ಲಿದ್ದಾನೆ, ಅವ್ನ ಮೊಬೈಲ್ ಸಿಗ್ನಲ್ ಎಲ್ಲೋ ಮಂಡ್ಯ ಕಡೆ ತೋರಿಸ್ತಿದೆ, ಇದರ್ಥ ಏನು? ವಿಜಿ, ಆ ಕಾಶಿ ನಮ್ ಜೊತೆ ಗೇಮ್ ಆಡ್ತಿದ್ದಾನೆ, ನಮ್ಮನ್ನ ಹೊಡೆದು ದೂರ ದೂರ ಮಾಡ್ತಿದ್ದಾನೆ. ಈಗ ಮಾವ ಎಲ್ಲಿರ್ಬೋದು? ಮೂವ್ ಆಗ್ತಿರೋ ವೆಹಿಕಲ್ ಅಲ್ಲ ಇಲ್ಲ ಬೆಟ್ಟದ ಮೇಲೆನ? ಏನ್ ಹೇಳುದು ಅಂತ ಅರ್ಥ ಆಗ್ತಾ ಇಲ್ಲ ವಿಜಿ. ಗೀತಾ ಮಾವ ಕಾಣಿಸ್ತಿಲ್ಲ ಅಂತ ಬೇರೆ ಹೇಳಿದ್ಲು, ಮೇ ಬಿ ಮಾವನ ಮಂಡ್ಯ ಕಡೆ ಕರ್ಕೊಂಡು ಹೋಗ್ತಿರ್ಬೋದು. ನಾವಿವಾಗ ಯಾವ ಕಡೆ ಹೋಗೋಣ? ಅಲ್ಲಿ ಅಂಕಲ್, ಇಲ್ಲಿ ಗೀತಾ ಮತ್ತೆ ಸುಮನ ಅವರು ಇಬ್ರು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇಬ್ರು ನಮ್ಮವರೇ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ವಿಜಿ, ನಾವು ಟ್ರೇಸ್ ಮಾಡ್ತಾ ಇರೋದು ಕಾಶಿ ನಂಬರು, ಆದ್ರೆ ಕಾಶಿ ಬೆಟ್ಟದ ಮೇಲಿದ್ದಾನೆ. ಕಾಶಿ ಮೊಬೈಲ್ನ ಯಾರೋ ಥರ್ಡ್ ಪರ್ಸನ್ ಕ್ಯಾರಿ ಮಾಡ್ತಿದ್ದಾರೆ, ಮಾವ ಕಾಶಿ ಕಸ್ಟಡಿಯಲ್ಲಿ ಬೆಟ್ಟದ ಮೇಲಿದ್ದಾರೆ. ಎಕ್ಸಾಕ್ಟ್ಲಿ, ಇಟ್ಸ್ ಎ ಟ್ರ್ಯಾಪ್, ಕಾಶಿ ನಮಗೆ ಮೋಸ ಮಾಡ್ತಿದ್ದಾನೆ. ಅಂಕಲ್ಲು ಸುಮ್ಮನ ಗೀತಾ ಎಲ್ಲರ ಅಪಾಯದಲ್ಲಿದ್ದಾರೆ ವಿಜಿ, ಬೇಗ ಹೋಗೋಣ. ಥ್ಯಾಂಕ್ ಯು ಸಾಧ್ನ, ಆಸ್ತಿ ಹಸ್ತಾಂತರ ಮಾಡೋ ಕಾರ್ಯಕ್ರಮ ರದ್ದು ಮಾಡಿಸಿದ್ಯಾ, ಅಕ್ಕನ ಜೈಲಿಂದ ಹೊರಗೆ ತರೋ ಪ್ರಯತ್ನನೂ ಮಾಡ್ತಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಮಾಡಲೇಬೇಕಲ್ವಾ ವೈಜು, ನಾವು ಅನ್ಕೊಂಡಿರೋದಾಗಬೇಕು, ಆದರೆ ನಾವೇ ಮಾಡಿರೋದು ಅಂತ ಯಾರಿಗೂ ಅನುಮಾನ ಬರಬಾರ್ದು ಅಂದರೆ ನಮ್ಮಷ್ಟೇ ಪವರ್ಫುಲ್ ಆಗಿರೋರು ಈ ಕೆಲಸನ ಮಾಡಬೇಕು, ಅದಕ್ಕೆ ಬಾನಕ್ಕನೇ ಸರಿ ಅಂತ ನಾವು ನಿರ್ಧಾರ ಮಾಡಿದ್ದು ಆಯಿತು, ಅವರನ್ನ ಜೈಲಿಂದ ವಾಪಸ್ ಕರೆಸೋ ವ್ಯವಸ್ಥೆನೂ ಮಾಡಿದ್ದಾಯ್ತು. ನೀನ್ ಹೇಳ್ತಿರೋದು ಸರಿನಾ, ಆದ್ರೆ ಜೈಲಿಂದ ಬೇಲ್ ಸಿಗೋದು ಅಷ್ಟೊಂದು ಈಸಿನಾ? ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ, ಮ್ಯಾಚಿನ ಫಸ್ಟ್ ಹಾಫ್ ಮಾತ್ರ ಮುಗ್ದಿರೋದು, ಅದರಲ್ಲಿ ನಾವೇ ಗೆದ್ದಿರೋದು, ಅದು ಆಟ ಆಡಿದೆ. ಸೆಕೆಂಡ್ ಹಾಫ್ ಕೂಡ ನಾವೇ ಗೆಲ್ತೀವಿ, ಆಡದೆ ಗೆಲ್ತೀವಿ. ಆಡೋರು ನಮ್ಮ ಎದುರಾಡಿಗೆ, ಆಡ್ಸೋಳು ಭಾನುಮ.
ಸುಮನ, ಈ ರೌಡಿಗಳೆಲ್ಲ ಇಲ್ಲೇ ಇದ್ದಾರೆ ಅಂದ್ರೆ ಅಪ್ಪ ಒಳಗಡೆ ಇದ್ರೂ ಇರ್ಬೋದಲ್ವಾ? ಹೌದು ಕಣೆ, ಆದ್ರೆ ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ಇವರೆಲ್ಲರೂ ಇಲ್ಲೇ ಇದ್ದಾರಲ್ಲ. ಲವ್, ಬಿರಿಯಾನಿನೂ ಕಬಾಬ್ ತಂದವ್ರೆ, ತಿಂದಿದ್ ಬಂದ್ರೆ ಸಕ್ಕತ್ತಾಗೈತೆ. ಇವಾಗ ನೀನ್ ತಿಂದಿದ್ದ ಹೋಗು. ಏನೋ ಬಿರಿಯಾನಿ ತಂದವ್ರ? ಹೌದಾ, ಹೋಗು. ಗೀತಾ ಮಗಳ, ಏನು ಮಾತಾಡ್ಬೇಡಿ, ಸುತ್ತಮುತ್ತ ರೌಡಿಗಳಿದ್ದಾರೆ. ಗೀತಾ ಬೇಗ ಬಿಚ್ಚು, ಅಪ್ಪ ಇಲ್ಲಿಲ್ಲ ಅಂತ ಗೊತ್ತಾದವ್ರಿಗೂ ಅಷ್ಟೇ ನಾವು ಸುರಕ್ಷಿತವಾಗಿರೋದು. ಅಪ್ಪ ಇಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಸೀಳ್ನಾಯಿಗಳ ತರ ಅವ್ರ ನಮ್ಮ ಹಿಂದೆನೆ ಬೀಳ್ತಾರೆ. ನೀವ್ ಯಾಕಮ್ಮ ಬರಕ್ ಹೋದ್ರಿ? ಪೊಲೀಸರು ಸುದ್ದಿ ಕೊಡ್ಬೇಕಾಗಿತ್ತು. ಇವಾಗ ಸಮಯ ಅಲ್ಲ, ಬನ್ನಿ. ಈಗ ಇಲ್ಲಿಂದ ಹೇಗ್ ಹೋಗೋದು? ಬನ್ನಿ ಅಪ್ಪ, ನಾನ್ ಡ್ರಾಪ್ ಮಾಡ್ತೀನಿ ಮಾವ. ಬಾ 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 ಮೌ, ಈ ಹೂ ಮರ ಹುಡುಗಿರ್ಗೆ ಸಿಕ್ಕಾಪಟ್ಟೆ ಧೈರ್ಯ ಕಣಮ್ಮ. ಗಂಡ್ ಪೀರಿಯರ್ ಕಣ್ಲ ಮಗ ಇವರು, ಗಂಡಸ್ರು ಮಾಡೋ ಕೆಲಸನ ಇವ್ರು ಮಾಡ್ತವ್ರೆ. ಅನ್ಕೊಂಡಿದಾರಷ್ಟೇ, ಆದ್ರೆ ಈ ಹಕ್ಕಿಗಳನ್ನ ಇಲ್ಲಿ ಕರ್ಸ್ಕೊಂಡಿರೋದು ನಾವೇ ಅಲ್ವಾ? ಹೇಳಿ ಮೇಡಮ್, ಹೇಳಿ. ಏನ್ ಮಾಡೋದು ಮೇಡಮ್, ಎಲ್ಲ ನೋಡ್ಕೊಂಡು ಸರಿಯಾದ ಟೈಮ್ ಹೊಂಚಾಕೊಂಡು ಕೂತಿದ್ವಿ. ಆ ಗೀತನ ಕತೆ ಇವತ್ತು ಮುಗಿಸ್ಬಿಡೋಣ ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಏನ್ ಮಾಡೋದು, ಮುದಿಯ ನೋಡ್ಬಿಟ್ಟ. ಅದಕ್ಕೆ ಅವನ್ ನೇತಾಕೊಂಡ್ ಬಂದ್ವಿ. ಈಗ ಏನ್ ಮಾಡಬೇಕು ಅಂತ ನೀವ್ ಹೇಳಿ. ಮೇಡಮ್, ಬೆಂಕಿಗೆ ನೀರ್ ಹಾಕೋದ್ ಹೆಂಗೆ ಅಂತ ನನಗೆ ಹೇಳ್ಕೊಡಕ್ ಹೋಗ್ಬೇಡಿ. ನೀವ್ ಚಿಂತೆ ಮಾಡಬೇಡಿ, ಕತೆ ಮುಗಿಸ್ಬಿಡ್ತೀನಿ. ಅವ್ರ ದಾರಿ ತಪ್ಪಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಯು ಡೋಂಟ್ ವರಿ. ಹಲೋ. ಹೌದಾ, ಥ್ಯಾಂಕ್ ಯು ವೆರಿ ಮಚ್, ನಿಮ್ಮಿಂದ ತುಂಬ ಸಹಾಯ ಆಯಿತು. ಮಿಕ್ಕಿದನ್ನ ನಾನು ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ಸ್ ಅಗೇನ್. ಏನಾಯ್ತು ಸಾಧನ? ಹಸಿದ ಹುಲಿ ಬೋನಿಂದ ಆಚೆ ಬಂದಿದೆ, ಆದ್ರೆ ಆ ಹುಲಿ ಬೇರೆ ಯಾರನ್ನು ಅಟ್ಯಾಕ್ ಮಾಡಲ್ಲ. ಆದ್ರೆ ಆ ಬೋನ್ಗೆ ಹಾಕದವ್ರನ್ನ ಹುಡುಕಿ ಹುಡುಕಿ ಸಾಯಿಸುತ್ತೆ. ಅರ್ಥ ಆಗ್ಲಿಲ್ವಾ? ಬಾನಕ್ಕ ಜೈಲಿಂದ ರಿಲೀಸ್ ಆಗಿದ್ದಾರೆ, ಅವ್ರಿಗೆ ಬೇಲ್ ಸಿಕ್ಕಿದೆ. ಥ್ಯಾಂಕ್ ಯು ಸಾಧನ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನನ್ನ ಮಕ್ಕಳ ಸೂಪರ್ ಕಂಡ್ರ ನೀವು. ಲೈಫ್ ಅಲ್ಲಿ ನನ್ನ ಕೈ ಏನೂ ಹೇಳಿಸ್ಕೊಳ್ತಾರೆ, ಈ ಕೆಲಸ ಮಾಡಿರೋದು ಇದೇ ಫಸ್ಟ್. ಈ ಹೂ ಮಾಡ ಹುಡುಗಿರ್ದು ಅದೇನು ಅದೃಷ್ಟ ನಮ್ಮ? ಒಬ್ಳು ಮಿನಿಸ್ಟರ್ ಮನೆ ಸೊಸೆ ಆಗವಳೆ, ಇನ್ನೊಬ್ಳು ಎಂಎಲ್ಎನೆ ಕಟ್ಕೊಂಡ್ಬಿಟ್ಟವಳೆ. ಕಾಶಿ, ನನ್ಗೂ ನಿನ್ಗೂ ಏನ್ ದ್ವೇಷ? ಯಾಕೆ ನಿಮ್ಗೆ ನಮ್ಮನ್ ಕೊಲ ಹುಚ್ಚು? ಕಾಸು ಕಾಸು ಕಾಸು, ಕನಸು ಕನಸು ಕನಸು. ನಿಮ್ಮಿಬ್ರು ಕಥೆನು ಮುಗಿಸಿದ್ರೆ ಕೈ ತುಂಬಾ ಕಾಸು ಕೊಟ್ಟು ನಾನು ಕನಸು ಈಡೇರಿಸ್ತಾರೆ. ಯಾರು ಯಾರು? ಕೂಲ್ 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 ಕೂಲ್, ಸ್ವಲ್ಪ ಕೂಲಾಗಿರು, ಎಲ್ಲ ಹೇಳ್ತೀನಿ. ನಿನ್ ಕೊನೆ ಉಸಿರು ಹೋಗೋದ್ರೊಳಗೆ ನೀನ್ ಕೊನೆ ಆಸೆನ ಪಕ್ಕ ಇದೆ. ಓಕೆ ಬೇಬಿ, ಆರ್ ಯು ಹ್ಯಾಪಿ ನೌ?
ಈ ಎರಡು ಹೂವಲ್ಲಿ ಮೊದಲು ಯಾವ ಹೂವನ್ನ ಕತ್ತರಿಸ್ಲಿ? ನನ್ನ ಕಟ್ಕತೀನಿ ಅಂತ ಹೇಳಿ ಕೈ ಕೊಟ್ಟೋಳ್ದ ಅಥವಾ ಕನ್ಸಿಡರ್ಸೋಳ್ದ? ಯಾರಾದ್ರೆ ಏನ್ಲ, ಎರಡು ಬಲಿ ಕೊಡೋ ಕುರಿಗಳೇ, ಅವನ್ ಕೆಲಸ ಮಾಡು. ಮೊದಲು ಇವಳನೆ ಮುಗಿಸು. ಕಾಶಿ, ಸುಮಾ ಗರ್ಭಿಣಿ ಕೊಣು, ಅವಳನ್ನೇನು ಮಾಡ್ಬೇಡ. ನನ್ನನ್ನು ಬೇಕಾದ್ರೆ ಕೊಲು, ಅವಳನ್ನ ಬಿಟ್ಬಿಡು ಕಾಶಿ, ಪ್ಲೀಸ್. ಏ ಪಾಪಿ, ನಿನಗೆ ಸ್ವಲ್ಪ ಕರ್ಣ ಇಲ್ವಾ? ಹೆಣ್ಣು ಮಕ್ಕಳ ಮೇಲೆ ದರ್ಪ ತೋರಿಸ್ತಾ ಇದೀಯಾ? ಬಿಚ್ಚೋ ಕಟ್ಟಣ್ಣ, ನಾನು ಏನು ಅಂತ ತೋರಿಸ್ತೀನಿ. ಲೋ ಮಾವ, ನೀನ್ ಇದೀಯಾ ಅಂತ ನಾನು ಜೋರಾಗಿ ಉಸಿರು ಆಡ್ತಾ ಇಲ್ಲ, ಯಾಕೆ ಹೇಳು? ಏನ್ ಹೋಗ್ಬಿಡ್ತೀಯೋ ಅಂತ. ಇರಿ, ಒಂದ್ 5 ನಿಮಿಷ ನಾನೇ ನಿನ್ನ ಹತ್ರ ಬರ್ತೀನಿ. ಬೇಬಿ, ನೀನ್ ಹೇಳಿ, ಇಬ್ರಲ್ಲಿ ಯಾರನ್ನ ಫಸ್ಟ್ ಮುಗಿಸ್ಲಿ? ನನ್ ಸೌತಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಲ್ಲ, ಅವಳನೆ ಫಸ್ಟ್ ಮುಗಿಸು. ಲವ್ ಯು ಬೇಬಿ. ಸುಮ್ಮಿ ಸುಮ್ಮಿ, ಇಟ್ಸ್ ವೆರಿ ಬ್ಯಾಡ್ ಲಕ್. ನಮ್ಮ ಅವ್ವನು ನಿನ್ನೆ ಫಸ್ಟ್ ಮುಗಿಸು ಅಂತ ಹೇಳ್ತಾವಳೆ, ನಾನು ಬುಲ್ಬುಲ್ಲು ನಿನ್ನೆ ಫಸ್ಟ್ ಎತ್ ಬಿಡು ಅಂತ ಹೇಳ್ತಾವಳೆ. ನಂಗೆ ಯಾಕೋ ನೀನೇ ಹುಡ್ಕೊಂಬಂದು ಹುಡ್ಕೊಂಬಂದು ಬಲಿ ಆಗ್ತಿದ್ಯಾ ಅಂತ ಅನ್ಸುತ್ತೆ. ಕಾಶಿ, ಸುಮ್ಮನೇನು ಮಾಡ್ಬೇಡ, ಅವಳನ್ನ ಬಿಟ್ಬಿಡು, ಅವಳ ಹತ್ರ ಹೋಗ್ಬೇಡ ಕಾಶಿ, ಪ್ಲೀಸ್. ಬಿಡಕ್ಕೆ ಯಾರನ್ನ ಇಷ್ಟೊಂದು ಸಾಹಸ ಮಾಡ್ತಾರೆ ನಮ್ಮಿ? ಹೊಸ ಯೋಚನೆ ಮಾಡು. ಕಾಶಿ, ಈ ವಿಷಯ ಕಾಲೋನಿ ಅವ್ರಿಗೆ ಸಾಹೇಬ್ರಿಗೆ ಗೊತ್ತಾಯ್ತು ಅಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಲ್ಲಿಗಂಟ ನೀನ್ ಬದುಕಿರ್ತೀಯ ನಮ್ಮಿ. ಕಾಶಿ, ಏನು ಆಗಿಲ್ಲಲ್ಲ? ನಮ್ಗೇನು ಆಗಿಲ್ಲಪ್ಪ, ನಿಮ್ಗೇನು ಆಗಿಲ್ಲ ತಾನೆ? ನಿಮ್ಮಂತ ಮಕ್ಕಳು ನನ್ನ ರಕ್ಷಣೆ ಇರುವಾಗ ನನಗೇನಮ್ಮ ಆಗುತ್ತೆ? ಸುಮನ, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಅಂಕಲ್, ನಂಗೇನು ಆಗಿಲ್ಲ. ಮೊದಲು ಇಲ್ಲಿಂದ ಹೊಡೋಣ, ಬನ್ನಿ ಬಾ ಸುಮನ. ನೋಡ್ಬಿಟ್ರೆ ನನ್ ಕತೆ ಅಷ್ಟೇ. ನೀನ್ ಯಾಕಮ್ಮ ಬಾಮ ಮೇಲೆ? ಲೋ ಲೋ ಮಗ್ನೆ, ಬಿಟ್ಟೋಗ್ಬೇಡ ಕಣ್ಲ, ಬಿಟ್ಟೋಗ್ಬೇಡ, ಸತ್ತೋಗ್ತೀನಿ ಕಣ್ಲ. ಕಾಶಿ, ಕೈ ಹೆಂಗಿದ ಕೊಂಡೆ ಅಲ್ಲಿಗೆ ಹೆಂಗೋ ಒಂದ್ ಮೇಲೆ ಬಾರವ. ಒಬ್ನೇ ಮಗ ಅಂತ ನಿಂಗೆ ಯಾವ ತೊಂದ್ರೆ ಆಗ್ಬಾರ್ದು ಅಂತ ಜೀವನ ಪೂರ್ತಿ ಸವಸಿನ್ ಕಣ್ಲ. ನಾನು ನಿನ್ ಜನ್ಮ ಕೊಟ್ಟೋಳ್ ಕಣ್ಲ, ನನ್ ಜೀವ ಕಾಪಾಡ್ಲ ಕಾಶಿ. ಹೇಳೋದ್ ಅರ್ಥನೆ ಆಗ್ತಾ ಇಲ್ಲ. ಆ ನನ್ ಮಕ್ಳು ಬೇರೆ ನನ್ನ ಹಿಂದಿಂದೇನೆ ಬರ್ತಾವ್ರೆ, ಇಲ್ಲಿ ನೀನ್ ಚಿಕ್ಕಾಕೊಂಡು ಹಿಂಗ್ ನೋಡು. ನಿನ್ಗೆ ಜೀವದ ಮೇಲೆ ಆಸೆ ಇದ್ರೆ ನೀನ್ ಹೆಂಗಾದ್ರು ಬಂದ್ಬಿಡು, ನಾನ್ ಇಲ್ಲೇ ಇದ್ದು ನಿನ್ ಉಳ್ಸಕ್ ಹೋದ್ರೆ ನಾನ್ ಸಾಯ್ಬೇಕಾಗುತ್ತೆ. ಹೆಂಗೋ ಬದುಕಿದ್ರೆ ಸಿಗಲ್ಲ. ಅವ್ರು ಹೋದ್ರೆ ಹೋಗ್ತಾ ಇದ್ರು, ಬಿಟ್ಬಿಡ್ಬೇಕಾಗಿತ್ತಲ್ವಾ? ಅವ್ರನ್ನೆಲ್ಲ ಹಾಗೆ ಸುಮ್ಮನೆ ಬಿಡಬಾರ್ದು ಸುಮ್ಮನ. ಒದ್ದು ಅವ್ರನ್ನೆಲ್ಲ ಪೊಲೀಸ್ ಅವ್ರಿಗೆ ಒಪ್ಪಿಸ್ಬೇಕು. ಸಾಹೇಬ್ರೇ,
ವಿಜಿ ಸಾಹೇಬ್ರೇ.